ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಬರ್ರೇನ್ ಏನು ಕಾಣಿಸ್ತಾಳ ಮ್ಯಾಕೆತ್ರ ಎಲ್ಲಾನ ಮಾತಾಡ್ರಂಗೆ ಹೇಳ್ಕೊಡು ಹೇಳ್ಕೊಡು ಟಿ ವಿ ಕೊಡ್ತೀನಿ ಹೇಳ್ಕೊಡು ಹೇಳ್ಕೊಡೋಣಪ್ಪ ನೀರಿಗಾಗಿ ಹೋರಾಟ ಅಂದ್ರಕ ನೀರಿಗಾಗಿ ಹೋರಾಟ ಈಗ ಇಲ್ಲಿ ಮುಂದಿನ ಕಂಡು ಹೇಳಕ ಸಾಕು ಹೇಳಕ ಹತ್ತು ವಾರ ಹನ್ನೆರಡು ಗಂಟೆ ಆದ್ರೂ ಇನ್ನು ಒಬ್ರು ಅಧಿಕಾರಿಗಳು ಬಂದಿಲ್ಲ, ನಮ್ಗೇನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇಲ್ಲಿ ನಾವು ಬೆಳಗ್ಗೆಯಿಂದ ಬಂದು ಕಾಯ್ತಾ ಇದೀವಿ. ಇಲ್ಲಿ ಏನು ಯಾರು ಒಬ್ರು ಅಧಿಕಾರಿಗಳಾಗ್ಲಿ, ಒಬ್ರು ಪಿ ಡಿ ಓ ಆಗ್ಲಿ, ಯಾರೊಬ್ರು ಇಲ್ಲಿ ಬಂದಿಲ್ಲ. ನಮ್ಗೆ ಏನು ಹೇಳ್ತಾ ಇಲ್ಲ, ನಮ್ಗೇನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಎಷ್ಟೋ ಹೊತ್ತಿನಿಂದ ನಾವು ಕಾಯ್ತಾ ಇದೀವಿ, ಊಟ ಇವ್ ಮಾಡ್ದಲ್ಲ ಬಂದು ಕಾಯ್ತಾ ಇದಾರೆ. ಇಲ್ಲಿ ಹೆಂಗಸರುಗಳೆಲ್ಲ ಬಂದಿದ್ದಾರೆ. ನಾವ್ ಎಷ್ಟಿನ ಅಂತ ಈಗ ನೀರಿಲ್ಲ ಅಂತ ಬರ್ದಾಡ್ಬೇಕು. ಆರೇಳು ತಿಂಗಳು ಆಗಿದೆ ಬೋರ್ ಕರ್ಸಿ, ಅದಕ್ಕೆ ಒಂದ್ ಟಿ ಸಿ ಅಂತ ಹಾಕ್ಸಿ ನೀರ್ ಬಿಟ್ಟಿಲ್ಲ. ಬೇಗ ಯಾರಾದ್ರೂ ಬಂದು ನಮ್ಗೆ ಏನಾದ್ರು ಒಂದು ಆನ್ಸರ್ ಮಾಡ್ಬೇಕು ಅಂತ ವಿನಂತಿಸಿಕೊಳ್ತಿದ್ದೇವೆ. ನೀನ್ ಮಾತಾಡ್ ಸವಿತಾ, ಬಾ ಏ ಬಾ ಮಾತಾಡ್ರಿ ಮಾತಾಡ್ರಿ ಮಾತಾಡ. ಜವಾಬ್ದಾರಿ ಆಗಿರೋದು ಏನೊಂದು ಇಲ್ಲ, ಊರಿಗೆ ಸಮಸ್ಯೆ ಆಗಿರೋದು ಯಾರೊಬ್ರು ಬಂದ್ ಕೇಳ್ತಾನೆ ಇಲ್ಲ. ಇಲ್ಲಿ ಎರಡು ವರ್ಷದಿಂದ ನೀರು ಸಮಸ್ಯೆ ಆಗೈತೆ. ಒಂದೇಗಳಾಗಿ ಯಾವ ಅಧಿಕಾರಿ ಆಗ್ಲಿ, ಯಾವ ಪಿ ಡಿ ಓ ಆಗ್ಲಿ, ಯಾವನ್ನ ಕೇಳಕ್ ಬಂದಿಲ್ಲ. ಅದಕ್ಕೆ ನಮಗೆ ನ್ಯಾಯ ಬರೋವರೆಗೂ ನಾಳೆವರೆಗೂ ಆಗ್ಲಿ ನಾವು ಹೋಗಲ್ಲ. ಓಟಿಗಾದ್ರೆ ಎಷ್ಟು ತಡಿ ಬಂದು ಎದ್ದು ಬೇಕೇ ಬೇಕು, ನ್ಯಾಯ ನೀನು ಸಿಗಲ್ಲಕ್ಕೂ ನಾವು ಹೋಗಲ್ಲ ಅಷ್ಟೇ. ನೀರ್ಬೇಕು ಅಂದ್ರೆ ಐದು ವರ್ಷದಿಂದ ನಮ್ಮ ಊರಾಗ ನೀರಿನ ವ್ಯವಸ್ಥೆನೇ ಇಲ್ಲ. ಐದು ವರ್ಷದಿಂದ ಬರೋ ಗೆದ್ದವರೆಲ್ಲ ಅವ್ರವ್ರು ಮನೆ ಎಂಟಿ ಮಕ್ಳಿಗೆ ಉಪಕಾರ ಮಾಡ್ಕೊಂಡವ್ರೆ ಹೊರತು ನಮ್ಮ ಊರ್ಗೇನು
ನೀರಿಂದಾಗ್ಲಿ ಬೇರೆ ಇನ್ ಯಾವ ಸೌಲಭ್ಯನೂ ಮಾಡಿಲ್ಲ. ಒಂದ್ ಚರಂಡಿ ವ್ಯವಸ್ಥೆ ಆಗ್ಲಿ ರೋಡ್ ಇಂದಾಗ್ಲಿ ಮೇನ್ ಇವಾಗ ಇಂಪಾರ್ಟೆಂಟ್ ಇರೋದು ನಮ್ಮ ಊರಿಗೆ ನೀರಿನ ತೊಂದ್ರೆ. ಇವಾಗ ಐದಾರು ತಿಂಗಳಿಂದ ನೀರಿಲ್ಲ, ನೀರಿನ ವ್ಯವಸ್ಥೆ ಮಾಡ್ಕೊಡ್ಲೇಬೇಕು. ನಾವ್ ಈ ಜಾಗ ಬಿಟ್ಟು ಕದ್ಲಲ್ಲ, ನಾಳೆ ಆಗ್ಲಿ ನಾವ್ ಇಲ್ಲೇ ಇರ್ತೀವಿ. ಊಟ ತಿಂಡಿ ಬಿಟ್ಟು ಎಲ್ಲ ಇಲ್ಲ, ನೀರ್ಗೋಸ್ಕರ ಕಾಯ್ಕೊಂಡ್ ಕೂತಿದೀವಿ. ನೀರಿನ ವ್ಯವಸ್ಥೆ ಏನಾದ್ರೂ ಮಾಡ್ಕೊಡ್ಬೇಕು ಅನ್ನಂಗಿದ್ರೆ ಎಲ್ಲ ಯಾವ್ದೇ ಅಧಿಕಾರಿಗಳಾಗ್ಲಿ ಬಂದೇ ಬರ್ಬೇಕು. ನಮ್ಮ ಊರ್ ಕಡೆ ಒಬ್ರು ಬರ್ತಾ ಇಲ್ಲ. ಪಿಡಿವನ್ನರು ಅವ್ರಂತೂ ಪಂಚಾಯತಿ ಬಾಗ್ಲಾಕೊಂಡು ಪಂಚಾಯತಿ ಇಡೀ ಯಾರೇ ಅಧಿಕಾರಿಗಳಾಗ್ಲಿ ಒಬ್ರು ನಮ್ಮ ಊರಿಗೆ ಬಂದು ಕೇಳ್ತಾ ಇಲ್ಲ. ಕಾರ್ಯಾಲಯ ನಾವು ಈಗ ಬಾಗ್ಲಾಕೊಂಡು ಬೀಗಾಕ್ತೀವಿ. ನಾವು ಪಂಚಾಯತಿ ಬೇಕಾಗಿಲ್ಲ ನಮ್ಗೆ. ನಮ್ಮ ಊರಿಗೆ ಏನು ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಪಂಚಾಯತಿ ಬೀಗ ಹಾಕ್ತೀವಿ. ಬೀಗ ಹಾಕ್ತಾ ಇದೀವಿ ನಾವು, ಬೀಗ ಹಾಕಿದೀವಿ. ಅದ್ಯಾಕ ಬಂದ ಏನು ಇದ್ರ ವ್ಯವಸ್ಥೆ ಮಾಡ್ತೀರಾ ಮಾಡ್ಕೊಡ್ರಿ. ಬೀಗ ಹಾಕ್ ಹೋಗು ಚಂದ್ರ, ಬೀಗ ಬೀಗ ಹಾಕು, ಬೀಗ ಹಾಕ್ಲಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.